ಕನ್ನಡ ನಾಡು ನುಡಿ ಜಲ ವಿಚಾರಕ್ಕೆ ನಮ್ಮ ಕುಟುಂಬ ಪ್ರಾಣ ಕೊಡಲು ಸಿದ್ಧ ಎಂದು ರಾಘವೇಂದ್ರ ರಾಜ್ಕುಮಾರ್ ತಿಳಿಸಿದರು. ಯಡಿಯೂರು ವಾರ್ಡ್ನ ಮಾಧವನ್ ರಾವ್ ವೃತ್ತದಿಂದ ನಾಗಸಂದ್ರ ವೃತ್ತದವರೆಗಿನ ರಸ್ತೆಗೆ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರ ಹೆಸರು ನಾಮಕರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸರ್ಕಾರ ಕನ್ನಡ ಧ್ವಜ ಬದಲಾವಣೆ ಕುರಿತ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ನಮಗೆ ನಾಡು ನುಡಿ ಜಲ ಮುಖ್ಯ, ಇದಕ್ಕೆ ಕಂಟಕ ಬಂದರೆ ನಮ್ಮ ಕುಟುಂಬ ಪ್ರಾಣ ಕೊಡಲು ಸಿದ್ಧ ಎಂದರು. ನಿರ್ಗತಿಕ ಮತ್ತು ಹೆಣ್ಣು ಮಕ್ಕಳಿಗೆ ಆತ್ಮಸ್ಥೈರ್ಯ ಹಾಗೂ ಸ್ವಾವಲಂಬನೆ ಜೀವನ ನಡೆಸಲು ನಮ್ಮ ತಾಯಿಯವರು ಮೈಸೂರಿನಲ್ಲಿ ಶಕ್ತಿ ಕೇಂದ್ರ ಪ್ರಾರಂಭಿಸಿದ್ದಾರೆ. ನಮ್ಮ ತಾಯಿಯವರ ಹೆಸರು ಮತ್ತಷ್ಟು ಚಿರಸ್ಥಾಯಿಯಾಗಿ ಉಳಿಯುವ ದೃಷ್ಟಿಯಿಂದ ಪ್ರತಿ ಜಿಲ್ಲೆಗೊಂದು ಶಕ್ತಿ ಕೇಂದ್ರ ಸ್ಥಾಪನೆಗೆ ನಮ್ಮ ಕುಟುಂಬ ತೀರ್ಮಾನಿಸಿದೆ ಎಂದರು. ಜೊತೆಗೆ ಅಪ್ಪಾಜಿಯವರ ಹೆಸರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯ ಮೂಲಕ ನೂರಾರು ಬಡ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಉಚಿತ ತರಬೇತಿ ನೀಡಲು ತೀರ್ಮಾನಿಸಲಾಗಿದೆ ಎಂದರು. ಕಳೆದ 60-70 ವರ್ಷಗಳಿಂದ ನಮ್ಮನ್ನು ಸಾಕುತ್ತಿರುವವರು ಅಭಿಮಾನಿ ದೇವರು. ಇನ್ನು ಮುಂದೆಯೂ ನಿಮ್ಮ ಶ್ರೀರಕ್ಷೆ ನಮ್ಮ ಮೇಲಿರಲಿ. ನಾವು ಸಹ ನಿಮ್ಮ ಸೇವೆಗೆ ಸದಾ ಸಿದ್ಧರಾಗಿದ್ದೇವೆ ಎಂದರು. ನಮ್ಮ ಕುಟುಂಬಕ್ಕೆ 3 ದೇವರುಗಳು, 1 ಪರಮಾತ್ಮ, ತಾತ ಅಜ್ಜಿ ಹಾಗೂ 3ನೆಯವರು ಅಭಿಮಾನಿಗಳು. ಅವರ ಆಶೀರ್ವಾದ ನಮ್ಮ ಕುಟುಂಬದ ಮೇಲಿದೆ. ಅವರ ಈ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತೇವೆ ಎಂದರು. ಕಸ್ತೂರಿ ನಿವಾಸದ ಮಾದರಿಯ ಪ್ರತಿಮೆ ಮುಂಭಾಗವಿರುವ ರಸ್ತೆಗೆ ನಮ್ಮ ತಾಯಿಯವರ ಹೆಸರಿಟ್ಟಿರುವುದು ತುಂಬಾ ಒಳ್ಳೆಯ ಕೆಲಸ. ಬರೀ ಹೆಸರಿಟ್ಟರೆ ಸಾಲದು, ಈ ರಸ್ತೆಯನ್ನು ಸದಾ ಹಸಿರಾಗಿರುವಂತೆ ನೋಡಿಕೊಳ್ಳಬೇಕು. ಇಲ್ಲಿಗೆ ಬರುವ ಜನರು ಪ್ರಕೃತಿ ಸೌಂದರ್ಯ ನೋಡಿ ಆನಂದಿಸಬೇಕು ಎಂದರು. ಸ್ನೇಹ, ಜೆಟಿವಿ ನ್ಯೂಸ್.